ಸೊ 30 ವರ್ಷಗಳಿಂದ ಏನು ಒಳಮೀಸಲಾತಿಗಾಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಪ್ರತಿಫಲವಾಗಿ ನಮ್ಮ ಜನಗಳದ್ದು ಎಷ್ಟೋ ಜೀವ ಜೀವ ಹಾನಿಯಾಗಿದೆ. ಅದರಂತೆ ಇನ್ನೂ ಕೂಡ ನಮ್ಮ ಜನರಿಗೆ ನ್ಯಾಯ ಸಿಕ್ಕಿಲ್ಲ. ಸೊ ಹಾಗಾಗಿ ನಾವು ಒಂದು 2000 ಒಂದು 20,000 ಜನಕ್ಕೆ ಮಹಿಳೆಯರನ್ನ ಕೂಡಿಸಿ, ಅಂದರೆ ದಲಿತ ಒಂದು 20,000 ಜನಗಳನ್ನು ಕೂಡಿಸಿ ಒಂದು ಡಿ ಸಿಗೆ ಮನವಿ ಕೊಡುವ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಒಂದು ಕೆಲಸವನ್ನು ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾಡ್ತಾ ಇದ್ದೀವಿ. ನಾವು ಒಂದು 2,000 ಜನ ಹೋಗುವಂಥ ವಿಚಾರ ಇದೆ. ಹೌದು ಸರ್, ಯಾಕಂತಂದರೆ ಇವಾಗ ನಮ್ಮ ಪೂರ್ವಜರು ಈ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಯಾಕಪ್ಪ ಅಂತಂತಂದರೆ ಈಗ ಏನು ನಮ್ಮ ಮಕ್ಕಳ ಮುಂದಿನ ಪೀಳಿಗೆ ಇದೆಯಲ್ಲ, ಅದ್ರಗೋಸ್ಕರ ಆದ್ರೂ ಈ ಹೋರಾಟ ನಮ್ಗೆ ಅವಶ್ಯಕತೆ ಇದೆ. ಸೊ ಹಾಗಾಗಿ ನಾವು ನಮ್ಮ ಮಕ್ಕಳ ಭವಿಷ್ಯ, 101 ಜಾತಿಯ ಜನಾಂಗದವ್ರನ್ನ ಸೇರಿಸಿದರೂ ಕೂಡ ನಮ್ಮ ಮಾದಿಗ ಸಮಾಜ ಜಾಸ್ತಿ ಇರೋದರಿಂದ ಹೀಗಾಗಿ ನಮ್ಮ 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 ಮೀಸ ನಮಗೆ ಮೀಸಲಾತಿ ಸಿಗುವ ಕಾರಣಕ್ಕಾಗಿ ನಾವು ಈ ಹೋರಾಟ ಮಾಡಲೇಬೇಕಾಗಿದೆ. ಮುಂದೆ ನಾವು CM ಮನೆಯವರ ಮುತ್ತಿಗೆ ಹಾಕುವ ಒಂದು ವಿಚಾರದಲ್ಲಿದ್ದೀವಿ. ಯಾಕಂತಂದ್ರೆ ಈಗ ನೋಡ್ತಾ ಇದ್ದಾರೆ ತಾವೆಲ್ಲ ಕೂಡ, ನಾವು ಯಾವುದೇ ರೀತಿ ದಲಿತರು ಹೋರಾಟ ಮಾಡಿದರೂ ಕೂಡ ಎಲ್ಲೂ ನಮ್ಮ ಬಗ್ಗೆ ಯಾವ ಮೀಡಿಯಾಗೊಳಗೆ ಆಗಲಿ ಬೇಡ ಯಾವುದೇ ನ್ಯೂಸ್ಗಳಲ್ಲೇ ಆಗಲಿ ನಮ್ಮನ್ನು ತೋರಿಸ್ತಾ ಇಲ್ಲ. ನಾವು ಎಷ್ಟೇ ಹೋರಾಟ ಮಾಡಿದರೂ ನಮ್ಮ ಜನಗಳ ಬಗ್ಗೆ ಯಾರೂ ಇದ್ರ ಬಗ್ಗೆ ಎಲ್ಲೂ ಸ್ಪ್ರೆಡ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ CM ಅವ್ರ ಮನೆ ಮುತ್ತಿಗೆ ಹಾಕುವಂಥ ಒಂದು ಚಾನ್ಸಸ್ ಇದೆ. ನಾವೊಂದು 1,00,000 ತನ ಜನ ಸೇರಿಸುವಂಥ ಒಂದು ವಿಚಾರದಲ್ಲಿ ಇದ್ದೀವಿ ಸರ್. ಎಲ್ಲ ದಲಿತ ಸಂಘಟನೆದವರು ಈ ಮೀಸಲಾತಿಗಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ. ಸೊ ಆ ಕಾರಣದಿಂದ ನಾವು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳನ್ನ ಕೂಡಿಸಿ ಒಂದು ಹೋರಾಟ ಮಾಡುವ ವಿಚಾರದಲ್ಲಿದ್ದೀವಿ. ಕಮಲಾ ಕರಮ್ನರ್ ಅಂತೇಳಿ ರಾಜ್ಯ ಸಂಘಟನಾ ಸಂಚಾಲಕರು.